ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ನಮ್ಮನ್ನ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗಬಲ್ಲ ಸಾಧನ ಭವಿಷ್ಯದ ಸಂಗತಿಗಳ ಬಗ್ಗೆ ಅರಿತು ಎಚ್ಚರಿಕೆಯ ಹೆಜ್ಜೆ ಇಡುವುದಕ್ಕೆ ನೆರವಾಗುವ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ ಈ ಮೂಲಕ ಮನುಷ್ಯನ ಜೀವನದಲ್ಲಿ ನಡೆಯಬಹುದಾದ ಘಟನೆಗಳನ್ನ ಅರಿಬಹುದು ಇನ್ನು ಗ್ರಹಗಳ ಆಗುವಂತಹ ಒಟ್ಟು ಪರಿಣಾಮಗಳ ಪ್ರಭಾವವನ್ನು ಜ್ಯೋತಿಷ್ಯ ಶಾಸ್ತ್ರ ತೆರೆದಿಡಲಿದೆ ಇದರ ಬಗ್ಗೆ ಸಾವಿರವಾಗಿ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಫಲ ಜ್ಯೋತಿಷ್ಯ ನಾನು ಪ್ರತಿಭಾ ಪ್ರಕಾಶ್ ನಿತ್ಯ ಜೀವನದ ಆಗು ಹೋಗುಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಸರಳವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಎಂದಿನಂತೆ ಡಾಕ್ಟರ್ ವಿದ್ವಾನ್ ರಂಗನಾಥ ಆಚಾರ್ಯ ಗುರುಗಳು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹರಿ ಓಂ ನಮಃ ವೀಕ್ಷಕರೇ ನಿಮ್ಮಲ್ಲಿ ಅನೇಕರಿಗೆ ಕೋರ್ಟ್ ವ್ಯಾಜ್ಯಗಳು ಅಂದ ಕೂಡಲೇ ನೆನಪಾಗೋದು ಹತ್ತರಿಂದ ಇಪ್ಪತ್ತು ವರ್ಷ ಹಿಡಿಯುತ್ತೆ ಇಲ್ಲ ಮೂವತ್ತು ವರ್ಷ ಅಥವಾ ನಾವು ಬದುಕಿರೋವರೆಗೂ ಕೂಡ ಈ ವ್ಯಾಜ್ಯವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನುವಂತಹ ಅನೇಕ ಪ್ರಶ್ನೆಗಳನ್ನ ನೀವುಗಳು ಕೂಡ ಜೀವನದಲ್ಲಿ ಕೇಳ್ಕೊಳ್ತಾ ಇರ್ತೀರ ಆದ್ರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುರುಗಳು ಇವತ್ತು ಯಾವ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ನ್ಯಾಯಯುತವಾಗಿ ಕೋರ್ಟ್ ವ್ಯಾಜ್ಯಗಳನ್ನ ಬಗೆಹರಿಸ್ಕೊಳ್ಬಹುದು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಗುರುಗಳೇ ಹಾಗಿದ್ರೆ ಯಾವುದೇ ಅಡೆತಡೆ ಇಲ್ಲದೆ ನ್ಯಾಯಯುತವಾಗಿ ಕೋರ್ಟ್ ವ್ಯಾಜ್ಯಗಳನ್ನು ಹೇಗೆ ಬಗೆಹರಿಸ ವೀಕ್ಷಕರು ಅನ್ನೋದು ಹೌದು ಇವತ್ತಿನ ನಾವು ಮಂಗಳವಾರದಲ್ಲಿದ್ದೇವೆ ಈ ದಿನ ವಿಶೇಷವೂ ಕೂಡ ಇದೆ ಏನಂತ ಹೇಳಿದ್ರೆ ಅನೇಕ ಜನ ಈ ಕೋರ್ಟ್ ವ್ಯಾಜ್ಯಗಳಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥದ್ದು ಕೂಡ ಇರುತ್ತೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಲಕ್ಷ್ಮೀ ನರಸಿಂಹರ ದರ್ಶನ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಕೂಡ ವಿಶೇಷ ಈ ಕೋರ್ಟ್ ವ್ಯವಹಾರಗಳು ಅಂತ ಹೇಳಿದಾಗ ಬಹಳ ಹಿಂದಿನ ಕಾಲಕ್ಕೆ ತೆಗೆದುಕೊಂಡ್ರೆ ಅಲ್ಲೇ ನ್ಯಾಯಗಳನ್ನು ತೀರ್ಮಾನ ಇದ್ದರು ಅಂದರೆ ಮನೆಯಲ್ಲೇ ಕೂತು ತೀರ್ಮಾನ ಆಗ್ತಕ್ಕಂಥದ್ದು ಅಥವಾ ಆ ಗ್ರಾಮದಲ್ಲೇ ಕುಳಿತು ತೀರ್ಮಾನ ಆಗ್ತಕ್ಕಂಥದ್ದು ಒಂದೇ ದಿನದಲ್ಲೇ ಅವರಿಗೆ ಏನು ನ್ಯಾಯ ಸಿಕ್ಕಬೇಕು ಅದು ಸಿಗ್ತಾ ಇತ್ತು ಇಲ್ಲ ಒಂದೆರಡು ದಿನಗಳಲ್ಲಿ ಸಿಗ್ತಕ್ಕಂಥ ಅವಕಾಶ ಇದ್ದರೂ ಅದು ಕೂಡ ಸರಿ ಹೋಗ್ತಾ ಇತ್ತು ಆದರೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಕೋರ್ಟ್ಗೆ ಒಂದು ವರ್ಷ ಎರಡು ವರ್ಷ ಐದು ಹತ್ತು ಇಪ್ಪತ್ತು ವರ್ಷಗಳ ಕಾಲ ಅಲದಾಟ ಅಂತಕ್ಕಂಥದ್ದು ಇದ್ದೇ ಇದೆ ಖರ್ಚು ವೆಚ್ಚಗಳು ಕೂಡ ಇದೆ ಎಲ್ಲೋ ಒಂದು ಹತ್ತು ಸಾವಿರ ರೂಪಾಯಿಯ ಒಂದು ಸಮಸ್ಯೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅದು ನಿವಾರಣೆ ಆಗದಲ್ಲೇ ಇರತಕ್ಕಂಥದ್ದಿದೆ ಒಂದೊಂದು ಅಡಿ ಭೂಮಿಗಳಿಗೆ ಸಂಬಂಧಗಳನ್ನೇ ಕಳ್ಕೊತಕ್ಕಂಥದ್ದು ಕೂಡ ಇದೆ ಸಾಧಾರಣವಾಗಿ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಏನಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಯಾರು ಗೆದ್ದಿರ್ತಾರೆ ಯಾರು ಜಯವನ್ನ ಪಡೆದಿರ್ತಾರೆ ಅವನು ಗೆದ್ದೋನು ಸೋತ ಅಂತ ಹೇಳಿ ಸೋತೋನು ಸತ್ಹೋದ ಅಂತ ಹೇಳಿ ಹಾಗೆ ಮನುಷ್ಯ ಯಾವಾಗ್ಲೂ ಕೂಡ ಈ ನ್ಯಾಯ ಅಂತಕ್ಕಂಥದ್ದು ಅಂದ್ರೆ ಹಿಂದಿನ ಕಾಲಗಳಲ್ಲಿ ವ್ಯಾಜ್ಯಗಳು ಇರ್ಲಿಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇತ್ತು ಆದರೆ ಇವತ್ತಿಗೆ ನ್ಯಾಯ ಅಂತಕ್ಕಂಥದ್ದು ಕೆಲವರ ಜೀವನದಲ್ಲಿ ಮರೀಚಿಕೆಯಾಗಿಯೂ ಕೂಡ ಇರುತ್ತೆ ಬಹಳ ಕಷ್ಟವನ್ನು ಪಡ್ತಾ ಇರ್ತಾರೆ ಹಾಗಾಗಿ ಈ ಕೋರ್ಟ್ ವ್ಯಾಜ್ಯಗಳು ಕೂಡ ನಮ್ಮ ಒಂದು ಜನ್ಮ ಜಾತಕದಲ್ಲಿ ಕೆಲವರು ನಾವು ಜೀವನದಲ್ಲಿ ಯಾವತ್ತೂ ಪೊಲೀಸ್ ಸ್ಟೇಷನ್ ಹತ್ತಿಲ್ಲ ಕೋರ್ಟ್ ಕಟ್ಟೆಯನ್ನು ಹತ್ತೇ ಇಲ್ಲ ಹಾಗೆಯೇ ನಾವು ಜೀವನ ನಡೆಸಿದ್ದೀನಿ ಅಂತ ಹೇಳೋರು ಇದ್ದಾರೆ ಇವತ್ತಿಗೂ ಕೂಡ ಕೋಟ್ಯಾಂತರ ಜನ ಇದ್ದರೂ ಕೂಡ ಅದರಲ್ಲೆಲ್ಲೋ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನ ಪ್ರತಿನಿತ್ಯ ಕೋರ್ಟ್ಗೆ ಅಲ್ದಾಟವನ್ನು ಮಾಡೋರೂ ಇರ್ತಾರೆ ಇನ್ನೆಲ್ಲೋ ಒಂದು ಇಪ್ಪತ್ತು ಮೂವತ್ತು ಭಾಗದಷ್ಟು ಜನ ಯಾವುದೋ ವಿಚಾರವಾಗಿ ಹೋಗಿ ಬರ್ತಾ ಇರ್ತಾರೆ ಆದರೆ ಉಳಿದಂಥ ಜನ ಕೋರ್ಟ್ ಕಡೆಗೆ ತಲೆನೇ ಹಾಕಲ್ಲ ಅವರೆಲ್ಲರೂ ಕೂಡ ಏನು ಪುಣ್ಯ ಮಾಡಿದಾರಾ ಅಥವಾ ಅವರ ಜಾತಕದಲ್ಲಿ ಯಾವ ರೀತಿಯಾದಂತಹ ಯೋಗಗಳಿರುತ್ತೆ ನಾವು ಈ ಕೋರ್ಟ್ ವ್ಯಾಜ್ಯಗಳಲ್ಲಿ ಸಿಖ್ ಹಾಕೋಬೇಕು ಅಂತ ಹೇಳಿದ್ರೆ ಏನು ಮಾಡಿರ್ತೀವಿ ಅಥವಾ ಯಾವ ಒಂದು ಪೂರ್ವ ಜನ್ಮದ ಕರ್ಮಗಳು ಅಂತಕ್ಕಂಥದ್ದಿದೆ ಅಥವಾ ಇಹ ಜನ್ಮದಲ್ಲಿ ಏನಾದರೂ ಕೂಡ ಮಾಡಿರ್ತೀವ ಈ ಎಲ್ಲ ವಿಚಾರಗಳನ್ನು ಕೂಡ ನೋಡಬೇಕಾಗತ್ತೆ ನಮ್ಮ ಜನ್ಮ ಜಾತಕಗಳಲ್ಲಿ ಆರನೆಯ ಒಂದು ಸ್ಥಾನ ಅಂತಕ್ಕಂಥದ್ದೇನಿದೆ ಇದನ್ನು ರಿಪುಸ್ಥಾನ ಅಂತ ಹೇಳ್ತೀವಿ ಹಾಗೆ ರೋಗಸ್ಥಾನ ಅಂತಲೂ ಕೂಡ ಹೇಳ್ತೀವಿ ಈ ಎರಡೂ ವಿಚಾರಗಳನ್ನು ನಾವು ಗಮನಿಸೋದಾದರೆ ಆರನೇ ಮನೆಯಲ್ಲಿರ್ತಕ್ಕಂತಹ ಶುಭ ಗ್ರಹಗಳು ಅಥವಾ ಆರನೆಯ ಸ್ಥಾನದಿಂದ ಗೃ ದೃಷ್ಟಿಯನ್ನು ಹೊಂದಕ್ಕಂಥ ಗ್ರಹಗಳು ಉದಾಹರಣೆಗೆ ಕುಜ ರಾಹು ಕೇತು ಅಥವಾ ಶನಿ ಗ್ರಹ ಅಂತಕ್ಕಂಥದ್ದು ದೃಷ್ಟಿ ಆರನೆಯ ಸ್ಥಾನದ ಮೇಲೆ ಬಿದ್ದಾಗ ಅಥವಾ ಆ ಸ್ಥಾನಾಧಿಪತಿಗಳೊಂದಿಗೆ ಸಂಬಂಧವೇರ್ಪಟ್ಟಾಗ ಈ ಕೋರ್ಟ್ ವ್ಯಾಜ್ಯಗಳು ವ್ಯವಹಾರಗಳು ಇದರಲ್ಲಿ ಸಿಕ್ಕ ಕೂಡ ಇರುತ್ತೆ ಅದರಲ್ಲಿ ಯಾವ ವಿಚಾರವಾಗಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತಲೂ ಕೂಡ ನಾವು ಜಾತಕಗಳಲ್ಲಿ ನೋಡ್ಬೋದು ಚತುರ್ಥಾಧಿಪತಿ ಭಾವದಲ್ಲಿದ್ದಾಗ ಅಥವಾ ಆ ಗ್ರಹದ ದೃಷ್ಟಿ ಅಂತಕ್ಕಂಥದ್ದು ಆ ಒಂದು ಗ್ರಹದ ಮೇಲೆ ಬಿದ್ದಾಗ ಅವರು ಆಸ್ತಿ ವಿಚಾರವಾಗಿ ಭೂಮಿಯ ವಿಚಾರವಾಗಿ ಕೋರ್ಟ್ಗೆ ಹೋಗ್ತಕ್ಕಂಥದ್ದಿದೆ ಆರನೆಯ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನೂ ಕೂಡ ಈ ದೋಷಗಳನ್ನು ಸೂಚಿಸ್ತಾರೆ ಅದರಲ್ಲೂ ತೃತೀಯಾಧಿಪತಿ ಷಷ್ಠ ಭಾವದಲ್ಲಿ ಏನಾದರೂ ಕೂಡ ಇದ್ದಾಗ ಅಣ್ಣ ತಮ್ಮಂದಿರ ನಡುವೆ ಈ ವ್ಯಾಜ್ಯಗಳು ಅಂತಕ್ಕಂಥದ್ದು ನಡೀತಾನೇ ಇರುತ್ತೆ ಹಾಗೆ ಸಪ್ತಮಾಧಿಪತಿ ಷಷ್ಠ ಭಾವದಲ್ಲಿದ್ದು ಅದು ಕೂಡ ಪಾಪಗ್ರಹ ದೃಷ್ಟಿಗೆ ಒಳಗಾದರೆ ಕೆಲವರು ವಿಚ್ಛೇದನಕ್ಕೋಸ್ಕರನು ಕೂಡ ಕೋರ್ಟಿಗೆ ಹೋಗ್ತಾರೆ ಅಥವಾ ಗಂಡ ಹೆಂಡತಿ ನಡುವೆ ಅಥವಾ ಫ್ಯಾಮಿಲಿ ಕೋರ್ಟಲ್ಲಿ ಈ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಹೀಗೆ ಯಾವ ನಿರ್ದಿಷ್ಟ ಸಮಸ್ಯೆಗೆ ನಾವು ಕೋರ್ಟಿಗೆ ಹೋಗ್ತೀವಿ ಅದು ಯಾವ ರೀತಿಯಾದಂಥ ವ್ಯಾಜ್ಯಗಳಿದೆ ಅಂತಲೂ ಕೂಡ ಜಾತಕದಲ್ಲಿ ನೋಡಬಹುದು ಮುಂದೆ ಬರ್ತಕ್ಕಂಥ ಇನ್ನು ಐದು ವರ್ಷದಲ್ಲಿ ಇನ್ನು ಹತ್ತು ವರ್ಷದಲ್ಲಿ ಇದೇ ಸಮಸ್ಯೆಗಳು ಇದೇ ರೀತಿಯಾಗಿ ಬರುತ್ತೆ ಆಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಇರ್ತೀನಿ ಮತ್ತು ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ ಕೂಡ ಹೇಳ್ತಾ ಇರ್ತೀನಿ ಅದು ಕೋರ್ಟ್ ಹೋಗ್ತಕ್ಕಂತಹ ವಿಚಾರಗಳು ಇರಲ್ಲ ಆದ್ರೂ ಕೂಡ ಹೋಗ್ತಕ್ಕಿದೆ ಅದರಿಂದ ಮೊದಲೇ ನಾವು ನಮ್ಮ ಜನ್ಮ ಜಾತಕದಿಂದ ವ್ಯಾಜ್ಯಗಳ ಬಗ್ಗೆ ಅಥವಾ ಮುಂದೆ ಆಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಾಗ ಇದಕ್ಕೆ ಪರಿಹಾರ ಅಲ್ಲೇ ಸಿಕ್ ಅದಕ್ಕೆ ಮುಂದುವರಿಯತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸಬಹುದಾಗಿದೆ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಈ ದಿನದ ವಿಶೇಷ ಕುರಿತಾಗಿ ವೀಕ್ಷಕರಿಗೆ ಇವತ್ತಿನ ದಿವಸ ಮಂಗಳವಾರ ಮತ್ತು ನಾನು ಮಂಗಳದ ವಿಶೇಷತೆಯಲ್ಲಿ ಹೇಳ್ತಾ ಇದ್ದೆ ಋಣ ವಿಚಾರ ವಿಚಾರ ಇಲ್ಲಿ ಕೋರ್ಟ್ ಏನೇ ಋಣ ನಾವು ತಿಳ್ಕೊಂತೀವಿ ಬರೀ ಹಣ ಸಾಲ ಇದನ್ನೇ ತಿಳ್ಕೊಂಡಿರ್ತೀವಿ ಆದ್ರೆ ಋಣ ಮೂರು ರೀತಿಯಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ದೇವಋಣ ಋಷಿ ಋಣ ಮತ್ತು ಪಿತೃಋಣ ಅಂತ ಹೇಳಿ ಹಾಗಾಗಿ ಆ ಮೂರು ಋಣಗಳನ್ನು ಹರ್ಸ್ಕೊಂತಕ್ಕಂತಹ ಒಂದು ವಿಶೇಷವಾದಂತಹ ದಿವಸ ಮಂಗಳವಾರ ದಿವಸದಲ್ಲಿ ಸಾಧಾರಣವಾಗಿ ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ ಅವತ್ತು ಮಾಡಿದ್ರೆ ಮತ್ತೆ ಪುನಃ ಅದು ರಿಪೀಟ್ ಆಗಲ್ಲ ಅಂತ ಹೇಳಿ ನಾವು ಮಂಗಳವಾರ ಕೆಲಸಗಳನ್ನ ಬಿಟ್ಬಿಡ್ತೀವಿ ಯಾವುದೇ ಒಂದು ಹೆಣ್ಣು ಮಗುವನ್ನ ಮನೆಗೆ ಕಳಿಸ್ಕೊಡ್ಬೇಕಾದ್ರೂ ಕೂಡ ಅವರ ಗಂಡನ ಮನೆಗೆ ಕಳಿಸ್ತಾ ಇರ್ತೀವಿ ಈ ರೀತಿಯಲ್ಲಿ ಮಂಗಳವಾರ ದಿವಸ ಕಳಿಸೋದಿಲ್ಲ ಯಾಕೆಂದ್ರೆ ಅವರು ಋಣ ಅಲ್ಲಿಗೆ ಹರಿದು ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಋಣವನ್ನು ಹರಿಸ್ಕೊಳ್ಲಿಕ್ಕೆ ಇವತ್ತೊಂದು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೇನೆ ಯಾರು ಈ ದಿನದಲ್ಲಿ ಉಪ್ಪನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸಮ ಪ್ರಮಾಣ ಅಂತ ಹೇಳಿದ್ರೆ ಇಲ್ಲಿ ಒಂದು ನಾಲ್ಕು ಕೆ ಜಿ ತೆಗೆದುಕೊಂಡ್ರೆ ನಾಲ್ಕು ಭಾಗ ಆಗತ್ತೆ ಅಥವಾ ಎಂಟು ಕೆ ಜಿ ತೆಗೆದುಕೊಂಡ್ರೆ ಎರಡೆರಡು ಕೆ ಜಿ ನಾಲ್ಕು ಭಾಗ ಆಗುತ್ತೆ ಈಗ ನಾಲ್ಕು ಭಾಗಗಳಾಗುವಷ್ಟು ಅಥವಾ ಒಂದೇ ಕೆಜಿ ನಿಮಗೆ ಶಕ್ತಿ ಇದೆಯಾ ತಗೊಳ್ಳಿ ಕಾಲ್ ಕಾಲ್ ಕೆಜಿ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ ಈ ರೀತಿ ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಂಡು ಮನೆಯ ನಾಲ್ಕು ದಿಕ್ಕಿನಲ್ಲಿರ್ತಕ್ಕಂತಹ ಯಾವುದೇ ಒಂದು ದೇವಸ್ಥಾನ ಆಗ್ಬೋದು ಕೊನೆ ಪಕ್ಷ ಯಾವುದು ದೇವಸ್ಥಾನ ಇಲ್ಲೋ ಒಂದು ಅರಳಿ ಕಟ್ಟೆಯಲ್ಲಿ ಅನ್ನೋ ಒಂದು ನಾಗ ಪ್ರತಿಮೆ ಇರುತ್ತೆ ಅಲ್ಲಾದರೂ ಸರಿ ಹೋಗಿ ಅದನ್ನು ದೇವಸ್ಥಾನದಲ್ಲಿ ಇಟ್ಟು ಅರ್ಪಿಸಿ ಬರಬೇಕು ಕೆಲವರು ಉಪನ ದಾನ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಬಂದರೂ ಏನೂ ಸಮಸ್ಯೆ ಇಲ್ಲ ಇದನ್ನು ಈ ದಿನದಲ್ಲಿ ಮಾಡೋದ್ರಿಂದ ಸಾಕಷ್ಟು ಈ ಋಣ ಬಾಧೆಗಳು ಅಂತಕ್ಕಂಥದ್ದು ಪರಿಹಾರ ಆಗುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಅಂತ ಇಲ್ಲಿ ಇಲ್ಲೇ ನಾನು ಹೇಳಿದೆ ದೇವಋಣ ಋಷಿಋಣ ಪಿತ್ತೃರಋಣ ಈ ರೀತಿ ಸಮಸ್ಯೆಗಳಿದ್ದಲ್ಲೂ ಕೂಡ ಬಗೆಹರಿಸ್ಕಂತಕ್ಕಂಥ ವಿಶೇಷ ದಿನ

ತೀರ್ಪು ಬಂದಿರುವಂತಹ ಅನೇಕ ಉದಾಹರಣೆಗಳಿದೆ ಸೊ ಈ ರೀತಿ ಆಗೋದಕ್ಕೆ ಏನು ಕಾರಣ ಯಾಕೆ ಅಲದಾಟ ಮಾಡಿದ್ರು ಕೂಡ ನ್ಯಾಯ ಇದ್ದರೂ ಅಲ್ಲಿ ನ್ಯಾಯ ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಇಲ್ಲಿ ಶನಿಗ್ರಹವನ್ನು ನಾವು ಮಂದಗ್ರಹ ಅಂತ ಹೇಳಿ ಕರಿತೇವೆ ಈ ಸುದೀರ್ಘವಾಗಿರತಕ್ಕಂತಹ ವ್ಯಾಜ್ಯಗಳಲ್ಲಿ ಅಥವಾ ಸಮಸ್ಯೆಗಳು ತೊಂದರೆ ಏನೇ ಕೂಡ ಇರಲಿ ಇಲ್ಲಿ ನಾನಾಗಲೇ ಹೇಳಿದೆ ಶನಿಯ ಸ್ಥಾನಾಧಾರಿತವಾಗಿ ಚತುರ್ಥ ಸ್ಥಾನಕ್ಕೆ ಶನಿ ಅಧಿಪತ್ಯ ಇದ್ದು ಷಷ್ಠಭಾವದಲ್ಲಿದ್ದು ಅಥವಾ ಶನಿಯ ದೃಷ್ಟಿ ಈ ಒಂದು ಚತುರ್ಥಾಧಿಪತಿಯ ಮೇಲೆ ಇದ್ದಾಗ ಈ ಭೂಮಿ ವ್ಯಾಜ್ಯಗಳು ಅಂತಕ್ಕಂಥದ್ದೇನಿದೆ ಇದು ಒಂದು ದಿನಕ್ಕೆ ಎರಡು ದಿನಕ್ಕೆ ಬಗೆಹರಿತಕ್ಕಂಥದ್ದಲ್ಲ ಸಾಕಷ್ಟು ವರ್ಷಗಳೇ ಇದಕ್ಕೆ ಹಿಡಿಯುತ್ತೆ ಯಾರೋ ಒಬ್ಬರು ಸರಿಯಾಗಿ ಇಲ್ಲ ತೀರ್ಮಾನ ಮಾಡ್ಕೋಣ ಅಂದರೂ ಇನ್ನೊಬ್ಬರು ಇಲ್ಲ ಆಗೋದಿಲ್ಲ ಅಂತ ಹೇಳಿ ಮೇಲಿನ ಕೋರ್ಟಿಗೆ ಅಪೀಲು ಹೋಗ್ತಾ ಇರ್ತಾರೆ ಹೀಗೆ ನಿರಂತರವಾಗಿ ಒಂದು ಸಮಸ್ಯೆ ಅಂತಕ್ಕಂಥದ್ದು ಒಂದು ಜನ್ರೇಷನಲ್ಲ ಇನ್ನೊಂದು ಜನ್ರೇಷನ್ಗೂ ಕೂಡ ಇದು ಮುಂದುವರಿತಾ ಬರ್ತಾ ಇರುತ್ತೆ ಇದಕ್ಕೆ ಕಾರಣ ಕೆಲವೊಂದು ದೋಷಗಳು ಮುಂದಿನ ಒಂದು ಜನಾಂಗ ಏನಿದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರೀ ನಾವು ಆಸ್ತಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಆದರೆ ಇಲ್ಲಿ ಒಂದಷ್ಟು ಕರ್ಮಗಳೂ ಕೂಡ ಮುಂದಿನ ಒಂದು ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಹೋಗ್ತಕ್ಕಂಥದ್ದಿದೆ ಅದೇ ರೀತಿಯಲ್ಲಿ ಕೋರ್ಟ್ ವ್ಯವಹಾರಗಳೇನಿದೆ ಶನಿ ಜಾತಕ ರೀತಿಯಾಗಿ ಈ ಷಷ್ಠ ನಮ್ಮ ಜಾತಕದಲ್ಲಿದ್ದರೆ ಮುಂದೆ ಅದನ್ನು ಒಂದು ಸ್ವಲ್ಪ ಬಗೆಹರಿಸ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೂ ಕೂಡ ಹೋಗ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಲ್ಲಿ ಸುದೀರ್ಘವಾಗಿರುತ್ತೆ ಯಾರಿಗೆ ಏಳನೇ ಮನೆಯಲ್ಲಿ ಶನಿ ಇರುತ್ತೆ ಕೆಲವರು ಕೇಳ್ತಾರೆ ಹತ್ತು ವರ್ಷ ಆಯಿತು ನನಗೆ ಒಂದು ಡಿವೋರ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ ಏನೋ ಸಮಸ್ಯೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಮುಂದುವರಿತಾ ಇದೆ ಇನ್ನು ಕೆಲವರಿಗೆ ಬಹು ಶೀಘ್ರದಲ್ಲೇ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಇದನ್ನು ಗಮನಿಸಿದಾಗ ಅಲ್ಲಿ ಈ ಒಂದು ವಿಳಂಬ ಅಂತಕ್ಕಂಥದ್ದಾಗಲಿಕ್ಕೆ ಶನಿಗ್ರಹ ಕಾರಣ ಆಗುತ್ತೆ ಅದರಲ್ಲೂ ಸಪ್ತಮ ಭಾವ ಇರ್ಬೋದು ಅಥವಾ ಈ ಒಂದು ಷಷ್ಠ ಭಾವದಲ್ಲಿ ಯಾವ ಅಧಿಪತ್ಯವಾಗಿದ್ದು ಇಲ್ಲಿ ಆರನೇ ಸ್ಥಾನದಲ್ಲಿ ಶನಿ ಕುಳಿತಿರ್ತಾರೆ ಅಥವಾ ಶನಿಯ ದೃಷ್ಟಿಗೆ ಒಳಗಾಗಿರ್ತಾರೆ ಅದು ಖಂಡಿತವಾಗಿಯೂ ಕೂಡ ಸುದೀರ್ಘವಾಗಿರುತ್ತೆ ಅದಕ್ಕೆ ನಾವು ಸಣ್ಣ ಪುಟ್ಟ ಪರಿಹಾರಗಳಿಂದ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಂತಕ್ಕಂಥದ್ದು ಆಗುತ್ತೆ ಅಂತ ತಿಳಿಸಬಹುದಾಗಿದೆ ಸರಿ ಗುರುಗಳೇ ಒಂದು ಕಾಲರ್ ಇದ್ದಾರೆ ಮಾತನಾಡಿಸೋಣ ಅವ್ರನ್ನ ನಮಸ್ತೆ ತಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಸರ್ ಇಪ್ಪತ್ತೆಂಟು ತಿಂಗಳು ಯಾವ ತಿಂಗಳು ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಹುಟ್ಟಿದ ಜಾಗ ಎಲ್ಲಿ ಸರ್ ಜಾಗನ ಏನ್ ಸ್ಥಳ ಸ್ಥಳ ಯಾವ ಸ್ಥಳದಲ್ಲಿ ತಪ್ಪ ಜನನ ಆಗಿತ್ತಳ ಗ್ರಾಮ ಅಂತ ಮೇಡಮ್ ಸಮಯ ಸಮಯ ಮಧ್ಯಾಹ್ನ ಒಂದೆರಡುವರೆ ಮೂರು ಗಂಟೆ ಓಕೆ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಕೇಳಿ ಸರ್ ಒಂದು ಮನೆ ಕಟ್ಟಬೇಕಾಯ್ತು ಎರಡ್ ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ ಅದು ಯಾಕೋ ನೆರವೇನೋ ಇರೋದು ಅದಕ್ಕೆ ಕೇಳ್ತಾ ಇದ್ದೀನಿ ಓಕೆ ಗುರುಗಳ ನಮಸ್ತೆ 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 ಮನೆ ಕಟ್ಟಲಿಕ್ಕೆ ಪ್ರಯತ್ನ ಅಂತ ಖಂಡಿತವಾಗಿ ನಡೀತಾ ಇದೆ ಚತುರ್ಥಾಧಿಪತಿ ಬಲಯುತನಾಗಿದ್ದಾಗ ಮನೆ ಕಟ್ಟತಕ್ಕಂತಹ ಯೋಗಗಳು ಅಂತಕ್ಕಂಥದ್ದು ಬರುತ್ತೆ ಒಮ್ಮೊಮ್ಮೆ ಅರ್ಧಂಬರ್ಧ ಆಗೋದು ಇಲ್ಲ ಮನಸ್ಸೇ ಮಾಡೋಕ್ಕಾಗಲ್ಲ ಅಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ದೀರ ಜಾಗ ಎಲ್ಲ ಫಿಕ್ಸ್ ಆಗಿರುತ್ತೆ ಆದ್ರೂ ಕೂಡ ಮನಸ್ಸು ಮಾಡ್ಲಿಕ್ಕೆ ಆಗಲ್ಲ ಆ ಜಾಗ ಸ್ವಲ್ಪ ಕ್ರಾಸ್ ಇರ್ತಕ್ಕಂಥದ್ದು ಇದೆ ವಾಯುಮೂಲೆ ಅಥವಾ ಅಗ್ನಿ ಮೂಲೆ ಬೆಳೆದಿರ್ತಕ್ಕಂಥದ್ದು ಕೂಡ ಇದೆ ನೀವು ಪ್ಲಾನ್ ಅನ್ನು ಮಾಡಬೇಕಾದ್ರೆ ಒಂದು ಸರಿಯಾದ ರೀತಿಯಲ್ಲಿ ಆ ಪ್ಲಾನ್ ಮಾಡಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಆ ಪ್ಲ್ಯಾನ್ ಮಾಡಿಕೊಂಡು ಮನೆಯ ನಿರ್ಮಾಣ ಮಾಡಿ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಭಾಗಗಳಲ್ಲಿ ಒಂದು ಸಣ್ಣ ಪಿರಮಿಡ್ಗಳನ್ನು ಅಳವಡಿಸ್ಬೋದು ಈ ರೀತಿ ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಅಲ್ಲಿ ನೀವು ಇರ್ತಕ್ಕಂಥ ಸಮಸ್ಯೆಯಿಂದ ದೂರ ಆಗ್ಬೋದು ಇದು ಯಾವಾಗ ನೀವು ಮನೆ ಕಟ್ತಕ್ಕಂತಹ ಯೋಗ ಅಥವಾ ಭಾಗ್ಯಗಳಿದೆ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನು ಪೂರ್ಣ ಮಾಡ್ತಕ್ಕಂಥ ಯೋಗ ಇದೆ ನೀವು ಈಗಿನಿಂದಲೇ ಕೂಡ ಆರಂಭ ಮಾಡ್ಬೋದು ಏನೋ ಸಮಸ್ಯೆಗಳೆಲ್ಲ ಇಪ್ಪತ್ನಾಲ್ಕರಲ್ಲಿ ಪೂರ್ಣ ಆಗುತ್ತೆ ಪರಿಹಾರ ಏನಂದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಮಂಗಳವಾರವೂ ಕೂಡ ಇದೆ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ವಸ್ತುಗಳು ಕೆಂಪು ವಸ್ತ್ರ ಆಗುವುದು ಕೆಂಪು ಹಣ್ಣು ಕೆಂಪು ಬಣ್ಣದ ಹೂವು ಹೀಗೆ ಕೆಂಪು ಬಣ್ಣ ಇರತಕ್ಕಂಥ ಯಾವುದೇ ಎಷ್ಟೇ ವಸ್ತುಗಳು ಸಿಕ್ಕಿದ್ರು ಅದನ್ನು ಸೇರಿಸಿ ತಾಂಬೂಲ ಸಮೇತ ಎಲೆ ಎಡಕ್ಕೆ ತೆಂಗಿನಕಾಯಿ ಒಂದು ಇಟ್ಟು ದೇವಸ್ಥಾನದಲ್ಲಿ ದೇವರಿಗೆ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಂಡು ಪ್ರಾರ್ಥನೆ ಶೀಘ್ರ ಮನೆ ಧನ್ಯವಾದಗಳು ಕರೆ ಶೀಘ್ರಕ್ಕಾಗಿ ಇದೀಗ ಭಾಗ್ಯ ಅಂತ ಕರೆ ಮಾಡಿದ್ದಾರೆ ದೊಡ್ಡಬಳ್ಳಾಪುರದಿಂದ ಅವರೇ ನಮಸ್ತೆ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ ಮಗನ ಬಗ್ಗೆ ಕೇಳಬೇಕು ಮಗನ ಹೆಸರು ದೀಪಕ್ ಅಂತ ಹೇಳಿ ದೀಪಕ್ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಇಪ್ಪತ್ತೊಂದು ಹನ್ನೆರಡು ಒಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಶುಕ್ರವಾರ ಜನನ ಸ್ಥಳ ಹೆಬ್ಬಾಳ ಹೆಬ್ಬಾಳ ಓಕೆ ಪ್ರಶ್ನೆ ಏನಿದೆ ಮಗನ ಕುರಿತಾಗಿ ಗುರುಗಳಿದ್ದಾರೆ ಕೇಳಿಮ್ಮ ನಮಸ್ತೆ ನಮಸ್ಕಾರ ಗುರುಗಳೇ ನಮಸ್ತೆ ಮಗಂದು ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿಯಲ್ಲಿ ಮಗ ಹುಟ್ಟಿರ್ತಕ್ಕಂಥದ್ದು ಹೌದು ಗುರುಗಳೇ ಹೌದು ಏನ್ ಮಾಡ್ತಿದಾರಮ್ಮ ಗುರುಜಿ ಈಗ ಏತ್ ಸಮ್ ಎಕ್ಸಾಮ್ ಬರೀತಿದ್ದಾನೆ ಗುರುಜಿ ಮುಂದೆ ಎಂ ಎಸ್ ಮಾಡ್ಬೇಕು ಅನ್ಕೊಂತಿದ್ದಾನೆ ಅದು ದಾರಿ ಕರೆಕ್ಟ್ ಆಗಿ ಸಿಗುತ್ತೋ ಇಲ್ವೋ ಮತ್ತೆ ಅಲ್ಲಿ ಹೋದ್ರು ತೊಂದ್ರೆ ಆಗ್ಬಾರ್ದು ಗುರುಜಿ ನಮ್ಗೆ ಒಬ್ಬ ಮಗ ಇರೋದು ಖಂಡಿತವಾಗಿ ಇವತ್ತಿನ ಕಾಲಕ್ಕೆ ಒಬ್ಬರೇ ಮಕ್ಕಳು ಇಬ್ಬರು ಮಕ್ಕಳು ಇರೋದು ಕೂಡ ಕಷ್ಟನೇ ಹಾಗಾಗಿ ಅವರ ಬಗ್ಗೆ ದೊಡ್ಡ ಕನಸುಗಳಿರತ್ತೆ ಮುಂದೆ ಏನು ತೊಂದರೆಗಳಾಗಬಾರದು ಅಂತಕ್ಕಂಥದ್ದು ಕೂಡ ಇರುತ್ತೆ ಕರ್ಮಸ್ಥಾನ ಕರ್ಮಾಧಿಪತಿ ಆಗಿರೋದ್ರಿಂದ ಇವನು ಎಮ್ ಎಸ್ ಮಾಡೇ ಮಾಡ್ತಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಶಶಿಮಂಗಳ ಯೋಗ ಇದೆ ಜಾತಕದಲ್ಲಿ ಹಾಗೆ ಷಷ್ಠ ಭಾವದ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೆ ಅಲ್ಲಿ ಕೇತು ಸೂರ್ಯ ಬುಧ ಮತ್ತು ಶುಕ್ರ ಇಷ್ಟು ಗ್ರಹಗಳು ಕೂಡ ಆರನೆಯ ಒಂದು ಸ್ಥಾನದಲ್ಲಿದೆ ಈಗಿನ ಸಂದರ್ಭದಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು ಕಾಲ ಈ ಒಂದು ಶನಿ ದಶೆಯಲ್ಲಿ ಒಂದು ನೀಲ ಹರಳನ್ನು ಧರಿಸ್ತಕ್ಕಂಥದ್ದು ಒಳ್ಳೆಯದು ನೀಲಹರಳನ್ನು ಪೆಂಡೆಂಟ್ ರೂಪದಲ್ಲಿ ಕೈಯಲ್ಲೇ ಹಾಕಬೇಕು ಅಂತ ಇಲ್ಲ ಪೆಂಡೆಂಟ್ ರೂಪದಲ್ಲಿ ಒಂದು ನೀಲ ಹರಳನ್ನು ಧರಿಸ್ತಕ್ಕಂಥದ್ದನ್ನು ಮಾಡ್ಕೊಳ್ಳಲಿ ಖಂಡಿತವಾಗಿಯೂ ಕೂಡ ಅವರ ಮುಂದಿನ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಚೆನ್ನಾಗಿದೆ ಹೈಯರ್ ಸ್ಟಡೀಸ್ ಹೊರಗಡೆ ಹೋಗ್ಬೋದು ಯಾವುದೇನು ಸಮಸ್ಯೆಗಳೇನು ಕೂಡ ಇಲ್ಲ ಗುರು ಚಾಂಡಾಳ ಗುರು ಮತ್ತು ರಾಹು ಜೊತೆಯಲ್ಲಿರ್ತಕ್ಕಂಥದ್ದು ಇದಕ್ಕೆ ರಾಹು ಬೃಹಸ್ಪತಿಯ ಸಂಧಿ ಅಂತ ಹೇಳ್ತೇವೆ ಹಾಗೆ ಜಾತಕದಲ್ಲಿ ಶುಕ್ರಾದಿತ್ಯ ಸಂಧಿ ಇದೆ ಹಾಗಾಗಿ ಒಮ್ಮೆ ನವಗ್ರಹ ಪುರಸ್ಸವಾಗಿ ಶಾಂತಿಯನ್ನು ಮಾಡಿಸಿ ನಂತರದಲ್ಲಿ ಅವರ ಪ್ರಯಾಣ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಎಲ್ಲ ಮುಂದುವರಿಸ್ಬೋದು ಲಕ್ಷ್ಮೀ ಹೆಗ್ರೀವ ಚಕ್ರ ಮತ್ತು ದೇಹರಕ್ಷಾ ಯಂತ್ರ ಅಂತ ಹೇಳಿ ನಮ್ಮ ಆಫೀಸಲ್ಲಿ ಸಿಗುತ್ತೆ ಇದನ್ನು ಅವರ ಜೊತೆಯಲ್ಲಿ ಇಟ್ಕೊಳೋದ್ರಿಂದಾಗಿ ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥದ್ದು ಇದಿಷ್ಟು ಪರಿಹಾರ ಮಾಡಿ ಮುಂದೆ ಅವರ ವಿದ್ಯಾಭ್ಯಾಸ ಚೆನ್ನಾಗಿದೆ ಅಷ್ಟಮ ಕುಜದೋಷ ಇದೆ ವಿವಾಹ ಸಂದರ್ಭದಲ್ಲಿ ಕುಂಡಲಿ ತೋರಿಸಿ ಮುಂದೆ ಅನುಕೂಲ ಆಗುತ್ತೆ ಶುಭವಾಗಲಿ ಅವರಿಗೆ ಇದೀಗ ಹುಬ್ಬಳ್ಳಿಯಿಂದ ಕಿರಣ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಕಿರಣ್ ಅವರೇ

ಮಕರ ರಾಶಿ ಶ್ರವಣ ಹ ಮಗನ ಕುರಿತ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ತೆ ಶ್ರವಣ ನಕ್ಷತ್ರ ಮಕರ ರಾಶಿ ಸರಿ ಇದೆ ಮಗನ ಮದುವೆ ವಿಚಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಾ ಇಲ್ಲಿ ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ರೆ ಹೇಳ್ತಾನೆ ಇರ್ತೀನಿ ಸಪ್ತಮ ಶನಿ ಇದ್ದರೆ ವಿವಾಹ ವಿಳಂಬ ಅಂತ ಹೇಳಿ ನೀವು ಅಂದ್ಕೊಂಡ ಸಮಯಕ್ಕಿಂತ ಲೇಟ್ ಆಗ್ತಾ ಇರತ್ತೆ ಕೆಲವು ಎರಡು ವರ್ಷ ನೋಡಿದೆ ಮೂರು ವರ್ಷ ಐದು ವರ್ಷ ನೋಡಿದೆ ಆದರೂ ಕೂಡ ಏನು ಮದುವೆ ಸೆಟ್ ಆಗ್ತಾ ಇಲ್ಲ ಈ ರೀತಿ ಹೇಳ್ತಾರೆ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದೆ ಕಾರಕೋ ಭಾವ ನಾಶಾಯ ಅಂತ ಹೇಳ್ತೀವಿ ಹಾಗಾಗಿ ವಿವಾಹ ಮತ್ತು ವಿವಾಹ ಭಾವಗಳನ್ನು ನಾಶ ಮಾಡ್ತಕ್ಕಂಥ ಯೋಗ ಮತ್ತು ಸಪ್ತಮ ಶನಿಗೆ ನಾನು ಕೆಲವೊಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಯಾವುದಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೀತಾರಾಮರ ಕಲ್ಯಾಣ ವಕ್ಕೆ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳಿ ಅಥವಾ ರಾಮ ಕ್ಷೇತ್ರ ಅಥವಾ ಶಿ ಸೀತಾರಾಮರ ಕಲ್ಯಾಣೋತ್ಸವಕ್ಕೆ ಪ್ರಾರ್ಥನೆ ಮತ್ತು ಹರಕೆಯನ್ನ ಮಾಡ್ಕೊಳ್ಳಿ ಮತ್ತು ಇದ್ರ ಜೊತೆಯಲ್ಲೇ ಒಂದು ಪ್ರಾಯಶ್ಚಿತ್ತ ತಿಲ ಹೋಮ ಅಂತ ಇದೆ ಈ ಪ್ರಾಯಶ್ಚಿತ್ತ ತಿಲ ಆಚರಣೆಯನ್ನು ಮಾಡುವಂಥದ್ದು ಒಳ್ಳೆಯದು ಮತ್ತು ಈಗ ಅವರಿಗೆ ನಡೀತಾ ಇರತಕ್ಕಂತಹ ದಶೆ ರಾಹು ದಶಾ ಕಾಲ ನಡೀತಾ ಇದೆ ಹಾಗೆಯೇ ರಾಹು ದಶೆಯಲ್ಲಿ ಒಮ್ಮೊಮ್ಮೆ ವಿವಾಹಕ್ಕೆ ಅಡೆತಡೆ ವಿಳಂಬಗಳು ಕೂಡ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಕೂಡ ಈ ಸರ್ಪಶಾಂತಿ ಅಥವಾ ಯಾವುದಾದ್ರೂ ನಾಗರಕಲ್ಲಿಗೆ ಮಂಗಳವಾರ ಸ್ವಲ್ಪ ಹಾಲಾಗ್ತಕ್ಕಂಥದ್ದು ಇಷ್ಟೊಂದು ಪರಿಹಾರ ಮಾಡಬೇಕಂದ್ರೆ ಈ ಸಂದರ್ಭದಲ್ಲಿ ನಾವು ಆಗಬೇಕು ಅಂದರೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೇಳರ ನಂತರ ಆದರೆ ಈ ಸಮಸ್ಯೆಗಳಿಲ್ಲ ಆದರೆ ಇಪ್ಪತ್ತೇಳರವರೆಗೂ ಕಾಯ್ತಕ್ಕಂಥದ್ದಕ್ಕಾಗಲ್ಲ ಅದಕ್ಕೆ ಇಷ್ಟು ಪರಿಹಾರಗಳನ್ನು ಆದಷ್ಟು ಮಾಡಿ ಮನೆಯಲ್ಲಿ ಒಂದು ಸ್ವಯಂಭ್ರಾಕಳ ಪಾರ್ವತಿ ಯಂತ್ರವನ್ನು ಇಟ್ಟು ಪೂಜೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇರಿ ಆದಷ್ಟು ಶೀಘ್ರ ವಿವಾಹ ಸೆಟ್ ಆಗುತ್ತೆ ಇಲ್ಲಿ ಸೀತಾರಾಮರ ಅನುಗ್ರಹ ಇದ್ರೆ ಖಂಡಿತ ಮದುವೆಗೆ ಯಾವುದೇ ತೊಂದರೆ ಇಲ್ಲ ಆದರೆ ವಿವಾಹ ಪೂರ್ವದಲ್ಲಿ ಒಂದಷ್ಟು ಶಾಂತಿ ಹೋಮಗಳನ್ನು ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾನು ಆಗಲೇ ಹೇಳಿದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹಾಗಾಗಿ ಇಬ್ಬರ ಅನ್ಯೋನ್ಯತೆಗೋಸ್ಕರವಾಗಿ ಒಂದು ಶಾಂತಿಯನ್ನು ಮಾಡ್ಕೊಳ್ಳಿ ಶುಭವಾಗಲಿ ಅವರಿಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಕಿರಣ್ ಅವರೇ ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ಮೇಡಮ್ ತಮ್ಮ ಹೆಸರುಮ್ಮ

ಕಾಗಲ್ಗಂಬ ಅಂತ ಹೇಳಿ ಹಳ್ಳಿರಿ ಹಾ ಏನ್ ಪ್ರಶ್ನೆ ಇದೆ ತಂಗಿ ಹೆಸರು ತಿಳಸ್ಕೊಡಿ ಅವ್ರದ ಸ್ವಲ್ಪ ಆರೋಗ್ಯ ಬಗ್ಗೆ ಕೇಳಬೇಕ್ರಿ ಅವ್ರ ಹೆಸರು ಮಾ ಅವ್ರ ಹೆಸರು ಲಕ್ಷ್ಮೀರಿ ಓಕೆ ಪ್ರಶ್ನೆ ಏನಿದೆ ಗುರುಗಳತ್ರ ಮಾತಾಡಿ ಮಾ ನಮಸ್ತೆ ನಮಸ್ತೆ ಗುರೂಜಿ ನಮಸ್ತೆ ಅವರಿಗೆ ಮದ್ವೆ ಆಗಿದೆಯಮ್ಮ ಹಾ ಮದುವೆ ಅದಕ್ಕೆ ಕೇಳಿದು ಮದುವೆ ತಕ್ಷಣ ಇಲ್ಲಿ ಆರೋಗ್ಯ ಕೆಡತ್ತೆ ಕಾರಣ ಏನಿಲ್ಲ ಸಪ್ತಮದಲ್ಲಿ ಶನಿ ಮತ್ತು ಬುಧ ಕುಜ ಹನ್ನೆರಡನೇ ಸ್ಥಾನದಲ್ಲಿದೆ ಶುಕ್ರ ರೋಗ ಭಾವದಲ್ಲಿ ಇದ್ದಾರೆ ಯಾರಿಗೆ ಶುಕ್ರ ಆರನೇ ಸ್ಥಾನದಲ್ಲಿರ್ತಾರೆ ವಿವಾಹ ಆಗ್ತಿದ್ದಂತೆ ಆರೋಗ್ಯ ಕೆಡತ್ತೆ ಅವಾಗ ಅವ್ರು ಅನ್ಕೊಂತಾರೆ ಏನಪ್ಪಾ ಈ ತರ ಏನೋ ಕಾಯಿಲೆ ಇರ್ತಕ್ಕಂತ ಹುಡುಗಿನ ನಾನು ಮದುವೆ ಮಾಡಿ ಮಾಡ್ಕೊಂಬಿಟ್ಟಿದೀನಿ ಅಥವಾ ಏನೋ ತೊಂದರೆ ಅಂತ ಅವ್ರು ತಿಳ್ಕೊಂತಾರೆ ಆದ್ರೆ ಅವರು ಮೊದ್ಲು ಆರೋಗ್ಯವಾಗೇ ಇರ್ತಾರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಶುಕ್ರ ಕೊಡುವಂತಹ ಒಂದು ರೋಗಗಳು ತೊಂದರೆಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಆದಷ್ಟು ದೇವಿಯ ದರ್ಶನ ಶುಕ್ರವಾರ ದಿವಸದಲ್ಲಿ ಮಾಡ್ತಾ ಬರ್ತಕ್ಕಂಥದ್ದು ಒಳ್ಳೆಯದು ಒಂದು ದೇಹ ರಕ್ಷಾ ಯಂತ್ರ ಅಂತ ನಾನು ಹೇಳ್ತಾ ಇರ್ತೀನಿ ಆ ಯಂತ್ರವನ್ನು ಧರಿಸೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಎಲ್ಲವೂ ಕೂಡ ಕಂಡುಬರುತ್ತೆ ದೇವಿಯ ಆಶೀರ್ವಾದ ಮತ್ತು ಅನುಗ್ರಹ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಈಗ ಬುಧದಿಶೆಯೇ ನಡೀತಾ ಇರೋದರಿಂದ ಪ್ರತಿನಿತ್ಯದಲ್ಲೂ ಕೂಡ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಹೇಳುವುದನ್ನು ಮಾಡಬೇಕು ಆ ಶ್ಲೋಕದಲ್ಲೂ ಕೂಡ ಬರುತ್ತೆ ನಾವು ಎಂಥ ಕಾಯಿಲೆಗಳಿದ್ರೂ ನಾರಾಯಣ ಸಂಕೀರ್ತ ಮಾತ್ರದಿಂದ ಎಲ್ಲ ರೋಗಗಳು ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಆ ಒಂದು ಲಕ್ಷ್ಮೀನಾರಾಯಣ ಅನುಗ್ರಹಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾಯಿರಿ ನಾನು ಹೇಳಿದಂಥ ಪರಿಹಾರಗಳನ್ನು ಮಾಡಿ ದೇವಿ ದರ್ಶನ ಮಾಡಿ ಆದಷ್ಟು ಶೀಘ್ರ ಒಳ್ಳೆಯ ಆರೋಗ್ಯ ಸಿಗಲಿ ಶುಭವಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಈಗ ಚಂದ್ರಯ್ಯ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಚಂದ್ರಯ್ಯ ಅವರೇ ಹಲೋ ನಮಸ್ತೆ ಚಂದ್ರಯ್ಯ ಅವರೇ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಮಗನ ಹೆಸರು ಪ್ರಜ್ವಲ್ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಸರ್ ಒಂಬತ್ತು ರಾತ್ರಿ ಎರಡೂವರೆ ಟೈಮಿಂಗ್ ದಿನಾಂಕ ದಿನಾಂಕ ತಿಳಿಸ್ಕೊಡಿ ಮೊದಲನೇದಾಗಿ ದಿನಾಂಕ ಒಂಬತ್ತನೇ ತಾರೀಕು ಎರಡನೇ ತಿಂಗಳು ಹಾ ಇಸ್ವಿ ಇಸ್ವಿ ಎರಡ್ ಎರಡ್ ಸಾವಿರದ ನಾಲ್ಕು ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ ಟೈಮ್ ತಿಳಿಸ್ಕೊಡಿ ಯಾವಾಗ ಅಂತ ಹುಟ್ಟಿರೋದು ರಾತ್ರಿ 2 ಗರಿ 2 30 ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಇಲ್ಲ ಕಾಲ್ ಕಟ್ ಆಗುತ್ತೆ ಸೌಂಡ್ ಕಡಿಮೆ ಇಲ್ಲ ಹಾ ಮ್ಯೂಟ್ ಮಾಡಿ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಗುರುಗಳಿದ್ದಾರೆ ನಮಸ್ತೆ ನಮಸ್ತೆ ಏನು ಪ್ರಶ್ನೆ ಇದೆ ಹೇಳಿ ಮಗನ ಬಗ್ಗೆ ಈಗ ಡಿಫಾರ್ ಪಿಯುಸಿ ಮುಗಿಸಿ ಹಚ್ಚಿದ್ದೇನ್ರಿ ಹ್ಮ್ 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 ಅದಕ್ಕೆ ಮಗನ್ ಮುಂದೆ ಹೇಗಿದೆ ಅವರ ಫ್ಯೂಚರ್ ಅಥವಾ ಭವಿಷ್ಯ ಅಂತಕ್ಕಂಥ ಪ್ರಶ್ನೆ ಇದೆ ಈಗ ಪಿಯುಸಿ ಮುಗಿಸಿದ್ದಾರೆ ಅಂತ ಹೇಳಿದ್ರ ಒಂದು ಕರ್ಮಾಧಿಪತಿ ಬಂದು ಸೂರ್ಯ ಆಗ್ತಾರೆ ಹಾಗಾಗಿ ಅಲ್ಲೇ ಗುರು ಮತ್ತು ಚಂದ್ರ ಇರ್ತಕ್ಕಂತಹ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಹಾಗಾಗಿ ಸರ್ಕಾರಿ ಉದ್ಯೋಗ ಪ್ರಯತ್ನಗಳು ಮುಂದಿನ ದಿನದಲ್ಲಿ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನವೂ ಅವರು ಸರ್ಕಾರಿ ಉದ್ಯೋಗದ ಕಡೆಗೆ ಹೋಗ್ತಕ್ಕಂಥ ಅವಕಾಶಗಳೆಲ್ಲನೂ ಕೂಡ ಇದೆ ಮತ್ತು ವಿದ್ಯಾ ಸ್ಥಾನಾಧಿಪತಿ ಬಂದು ಶನಿಯಾಗಿದ್ದಾರೆ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತ ಹೇಳ್ತೇವಲ್ಲ ಆ ರೀತಿ ರೀತಿಯಾದಂಥದ್ರಲ್ಲಿ ಅವ್ರಿಗೆ ಯಶಸ್ಸು ಸಾಕಷ್ಟು ಅನುಕೂಲಕರವಾದಂಥದ್ದು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ಎಲ್ಲವನ್ನು ಕೂಡ ಮಾಡೋದರಿಂದ ಅನುಕೂಲ ಆಗುತ್ತೆ ಈಗ ಅವರಿಗೆ ಕುಜದಶಿ ನಡೀತಾ ಇರೋದರಿಂದ ಮಂಗಳವಾರ ಸಾಧ್ಯವಾದ ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾ ಬರಲಿ ಸ್ವಲ್ಪ ಜೇನುತುಪ್ಪ ಅಭಿಷೇಕವನ್ನು ಮಾಡಿಸಿ ಅದರ ಪ್ರಸಾದವನ್ನು ಸುಮ್ಮನೆ ಒಂದು ಹನಿ ಅಷ್ಟೇ ಹಾಗಂತ ಜಾಸ್ತಿ ತಗೋಬಾರದು ಒಂದು ಹನಿಯಷ್ಟು ಜೇನುತುಪ್ಪವನ್ನು ಪ್ರಸಾದ ರೂಪದಿಂದ ಒಮ್ಮೆ ಅಭಿಷೇಕ ಮಾಡಿಸಿಟ್ಕೊಳ್ಳಿ ಪ್ರತಿನಿತ್ಯ ಒಂದೊಂದು ಹನಿ ಪ್ರಸಾದ ರೂಪದಲ್ಲಿ ಅದನ್ನು ತೊಗೊತಾ ಬರಲಿ ಅನುಕೂಲ ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಲಕ್ಷ್ಮೀ ಹೆಗ್ರೀವ ಚಕ್ರದ ವಿಚಾರ ಹೇಳ್ತಾ ಇರ್ತೀನಿ ಹಾಗಾಗಿ ಅವರು ಓದುವಂಥ ಸ್ಥಳದಲ್ಲಿ ಅದನ್ನು ಕೂಡ ಇಟ್ಕೊಬೋದು ಹಾಗೆ ಹೆಗ್ರೀವ ಧ್ಯಾನ ಮಂತ್ರ ಶ್ಲೋಕಗಳೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ ಅದನ್ನು ಮಾಡ್ತಾ ಬರೋದರಿಂದಾಗಿ ಅಭ್ಯಾಸ ಚೆನ್ನಾಗತ್ತೆ ಸರ್ಕಾರಿ ಉದ್ಯೋಗದ ಒಂದು ವಿಶೇಷತೆ ಎಲ್ಲವೂ ಕೂಡ ಅವರ ಜಾತಕದಲ್ಲಿದೆ ಆರನೇ ಮನೆಯಲ್ಲಿ ಕುಜಾರಾಹು ಇರೋದರಿಂದ ವಾಹನಗಳಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಪರ್ಸನಲ್ ಆಕ್ಸಿಡೆಂಟ್ಸ್ ಇತ್ಯಾದಿ ನಡೀತಾ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಶುಭವಾಗಲಿ ಅವರಿಗೆ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಗುರುಗಳೇ ಇದೀಗ ನ್ಯಾಯಯುತವಾಗಿ ಜಯ ಪಡಿಬೇಕು ವಿಜಯಲಕ್ಷ್ಮಿನ ಹೋಲಿಸ್ಕೊಳ್ಬೇಕು ಅಂದರೆ ಸರಳವಾಗಿ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಳ್ಳೋ ಸಮಯ ಆಗಿದೆ ಇಲ್ಲಿ ಪ್ರತಿನಿತ್ಯದಲ್ಲೂ ಕೂಡ ಈ ಒಂದು ಕೋರ್ಟ್ ವ್ಯವಹಾರಗಳು ಇತ್ಯಾದಿ ಸಮಸ್ಯೆ ತೊಂದರೆಗಳನ್ನೆಲ್ಲ ಕೂಡ ಅನುಭವಿಸ್ತಾ ಬರ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಹೇಗೆ ವಿಜಯಲಕ್ಷ್ಮಿ ಹೋಲಿಸ್ಕೊಂತಕ್ಕಂಥದ್ದು ಇಲ್ಲಿ ಮೊದಲನೆಯದಾಗಿ ಅಪರಾಜಿತಾ ದೇವಿ ಅಂತ ಹೇಳಿ ಈ ದೇವಿ ಅಂದರೆ ಯಾವತ್ತೂ ಕೂಡ ನಾವು ಸೋಲನ್ನೇ ಕಾಣದಲೇ ಇರತಕ್ಕಂಥದ್ದು ಆ ರೀತಿಯಾಗಿ ದೇವಿಯನ್ನು ಹೊಲಿಸ್ಕೊತಕ್ಕಂಥದ್ದು ಆದರೆ ಈ ದೇವಿ ಶಾಪಗ್ರಸ್ತ ದೇವಿ ದೇವಿಯಾಗಿರ್ತಕ್ಕಂಥದ್ದು ಕೃಷ್ಣನು ಈ ದೇವಿಗೆ ಶಾಪವನ್ನು ಕೊಟ್ಟಿರ್ತಕ್ಕಂಥದ್ದು ಕಾರಣ ಜಯ ಅಂತಕ್ಕಂಥದ್ದು ಯಾರೋ ಒಬ್ಬರಿಗೆ ಮೀಸಲಾಗಿ ಇಟ್ಬಿಟ್ರೆ ಅವನು ಏನಾದರೂ ಮುಂದೆ ಅಧರ್ಮಗಳನ್ನು ಮಾಡ್ತಾ ಹೋದಲ್ಲಿ ಅವನಿಗೇ ಜಯ ಸಿಗ್ತಾ ಹೋದರೆ ತೊಂದರೆ ಆಗುತ್ತೆ ಅಂತ ಹೇಳಿ ರಾವಣನೂ ಕೂಡ ಈ ಅಪರಾಜಿತ ದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಆಕೆಯನ್ನು ಒಲಿಸಿ ಇಟ್ಕೊಂಡಿದ್ದ ಯಾರೂ ಕೂಡ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನವಗ್ರಹಗಳಿರಲಿ ದೇವತೆಗಳಿರಲಿ ಶಿವನೇ ಅವನಿಗೆ ಸೋತು ಆತ್ಮಲಿಂಗ ಕೊಟ್ಟಿದ್ದು ಕೂಡ ಇದೆ ಆದರೆ ಆಂಜನೇಯರ ಪ್ರಾರ್ಥನೆಯಿಂದ ಆ ದೇವಿ ಅಪರಾಜಿತ ದೇವಿ ಅಂತಕ್ಕಂಥದ್ದು ಉದ್ವಾಸನೆ ಆ ಲಂಕೆಯನ್ನು ಬಿಟ್ಟು ಹೋದ ಮೇಲೆ ರಾಮ ಜಯಿಸಲಿಕ್ಕೆ ಸಾಧ್ಯ ಆಯಿತು ಹಾಗೆ ಈ ದೇವಿ ಅನುಷ್ಠಾನವನ್ನ ಯುಗ ಯುಗಗಳಿಂದಲೂ ಕೂಡ ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಆದರೆ ನ್ಯಾಯಯುತವಾಗಿ ನಮಗೆ ಬೇಕು ಅಂದಾಗ ಈ ದೇವಿ ತಂತ್ರದಿಂದ ನಾವು ಒಂದಷ್ಟು ನ್ಯಾಯವನ್ನು ಪಡೆಯಲಿಕ್ಕೆ ಅವಕಾಶಗಳು ಕೂಡ ಇದೆ ಹಾಗಾಗಿ ಯಾರು ಈ ದೇವಿ ಯಂತ್ರವನ್ನು ಬಹಳ ಗೌಪ್ಯವಾಗಿ ಅಥವಾ ತಂತ್ರ ರೂಪದಿಂದ ಇರತಕ್ಕಂತಹ ಇದನ್ನು ಸಾಕಷ್ಟು ಒಂದು ದೇವಿ ಯಂತ್ರವನ್ನು ಸಾಕಷ್ಟು ಜನರಿಗೆ ಕೊಟ್ಟಿದ್ದೇನೆ ಅದು ನ್ಯಾಯಯುತವಾಗಿ ಅಂತ ಒಂದು ಪದವನ್ನು ಬಳಸ್ತಾ ಇದ್ದೆ ಯಾರೋ ಬಂದು ಇಲ್ಲ ಇನ್ನೊಬ್ರದ್ದು ಯಾರ್ದೋ ನನಗೆ ಒಂದಷ್ಟು ಅನುಕೂಲ ಆಗಬೇಕು ಜಮೀನ್ ನಾನು ಪಡಿಬೇಕು ನಾನು ತಪ್ಪು ಮಾಡಿದರೂ ಅದು ಸರಿ ಹೋಗಬೇಕು ಅಂತ ಹೇಳಿ ಮಾಡೋದಲ್ಲ ನಿಮಗೆ ನ್ಯಾಯಯುತವಾಗಿ ಬರೋದಿದ್ದರೆ ಖಂಡಿತವಾಗಿಯೂ ಕೂಡ ಬರುತ್ತೆ ಈ ವಿಳಂಬಗಳು ಅಂತಕ್ಕಂಥದ್ದೇನಿದೆ ಇದು ದೂರ ಆಗಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ ನೀವು ಹತ್ತು ಬಾರಿ ಹೋಗ್ತಕ್ಕಂಥ ಜಾಗದಲ್ಲಿ ಎರಡು ಬಾರಿ ಕೂಡ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ಅಪರಾಜಿತಾದೇವಿ ಯಂತ್ರವನ್ನ ಇಲ್ಲಿ ನೀವು ತೆಗೆದುಕೊಂಡು ಮನೆಯಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡ್ಬೋದು ಮತ್ತು ಮಂಗಳವಾರ ದಿವಸದಲ್ಲಿ ಒಂದು ನಿಂಬೆಹಣ್ಣನ್ನು ಸಂಕಲ್ಪ ಮಾಡಿಕೊಂಡು ದೇವಿಯ ದೇವಸ್ಥಾನದಲ್ಲಿ ತ್ರಿಶೂರದಲ್ಲಿ ಇಟ್ಟು ಒಂಬತ್ತು ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಕೋರಿಕೆಗಳನ್ನು ಹೇಳ್ತಾ ಪ್ರದಕ್ಷಿಣೆ ಮಾಡಬೇಕು ಎಲ್ಲೋ ಫೋನಲ್ಲಿ ಮಾತಾಡಿಕೊಂಡು ಇನ್ನೇನೋ ಬೇರೆ ಯೋಚನೆ ಮಾಡಿಕೊಂಡಲ್ಲ ಆ ಪ್ರದಕ್ಷಿಣೆ ಮಾಡುವ ಸಂದರ್ಭದಲ್ಲಿ ಒಂಬತ್ತು ಪ್ರದಕ್ಷಿಣೆ ಕಾಲದಲ್ಲಿ ನಿಮ್ಮ ಕೋರಿಕೆಯನ್ನು ಹೇಳ್ಕೊಬೇಕು ನನಗೆ ಶೀಘ್ರ ಈ ವ್ಯಾಜ್ಯಗಳ ನಿವಾರಣೆ ಆಗಲಿ ಅಂತ ಹೇಳಿ ಕೇಳ್ಕೊಬೇಕು ಇದಿಷ್ಟನ್ನು ಮಾಡ್ತಾ ಬಂದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಪರಿಹಾರ ಅದರಲ್ಲೂ ನಾನು ಹೇಳಿದೆ ಒಂದು ವರ್ಷ ಹತ್ತು ಹತ್ತು ವರ್ಷ ಹೋಗ್ತಕ್ಕಂಥದ್ದು ಎಲ್ಲೋ ಆರು ತಿಂಗಳು ಮೂರು ತಿಂಗಳಲ್ಲಿ ಪರಿಹಾರ ಆಗಿರತಕ್ಕಂತಹ ಒಂದು ವಿಶೇಷತೆಗಳು ಈಗ ನಡೆದಿದೆ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಇದೇ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿದ್ರೆ ನಾನು ಹೇಳಿದಂತ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ ಸರಿ ಗುರುಗಳೇ ವೀಕ್ಷಕರಿಗೆ ಹೇಳಿದ್ರಲ್ಲ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಇದೀಗ ನಿತ್ಯ ಶ್ಲೋಕದ ಸಮಯ ಆಗಿದೆ ಗುರುಗಳೇ ಇವತ್ತಿನ ಶ್ಲೋಕದ ಕುರಿತಾಗಿ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಹೌದು ಇವತ್ತಿನ ದಿನದಲ್ಲಿ ನಾನು ಅಪರಾಜಿತಾ ದೇವಿ ವಿಚಾರವನ್ನೇ ಕೂಡ ಹೇಳ್ತಾ ಇದ್ದೆ ಅನೇಕ ಒಂದು ಧ್ಯಾನ ಶ್ಲೋಕಗಳು ಅಂತಕ್ಕಂಥದ್ದು ಕೂಡ ಇದೆ ಇದನ್ನೆಲ್ಲ ಹೇಳಬೇಕು ಅಂದರೆ ಸುಮಾರು ಎರಡು ಪೇಜ್ ಇದೆ ಮೂರು ಪೇಜ್ ಇದೆ ಇದನ್ನೆಲ್ಲ ಹೇಳಲಿಕ್ಕೆ ನಮಗೆ ಕಷ್ಟವಾಗುತ್ತೆ ಅಂತಕ್ಕಂಥವ್ರು ಕೂಡ ಇದ್ದಾರೆ ಅಥವಾ ಬೀಜಾಕ್ಷರಗಳನ್ನು ಹೇಳ್ಕೊಳ್ಳೋಣ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ನನಗೆ ನಾಲಿಗೆ ತಿರುಗಲಿಕ್ಕಿಲ್ಲ ಅಂತಲೂ ಕೂಡ ಹೇಳ್ತಕ್ಕಂಥವ್ರು ಇದ್ದಾರೆ ಇದು ಶ್ಲೌಮ್ ಅಂತಕ್ಕಂಥ ಒಂದು ಬೀಜಾಕ್ಷರ ಆದರೆ ಎಷ್ಟೊಂದು ಜನಕ್ಕೆ ಇದನ್ನು ಉಚ್ಚಾರಣೆ ಮಾಡಲಿಕ್ಕೂ ಕೂಡ ಬಹಳ ಕಷ್ಟವಾಗ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ಬೀಜಾಕ್ಷರಗಳನ್ನು ಒಂದು ಚೂರು ತಪ್ಪು ಹೇಳಿದ್ರೂ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೆ ಬಹಳ ಸರಳ ರೀತಿಯಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಅನುಷ್ಠಾನ ಓಂ ಅಪರಾಜಿತಾಯೈ ನಮಃ ಇದನ್ನು ಸರಳವಾಗಿ ಯಾರು ಬೇಕಾದ್ರೂ ಉಚ್ಚಾರಣೆ ಮಾಡಬಹುದು ಓಂ ಅಪರಾಜಿತಾಯೈ ನಮಃ ಇದನ್ನು ಯಾವಾಗ ಮಾಡಬಹುದು ಯಾವ ಸಂದರ್ಭದಲ್ಲಿ ಹೇಗೆ ಇದನ್ನು ಜಪವನ್ನು ಮಾಡಬೇಕು ಅಂತ ಹೇಳಿ ಉತ್ತರಾಭಿಮುಖವಾಗಿ ಇದನ್ನು ಸಾಯಂಕಾಲದಲ್ಲಿ ಅಂದರೆ ಸೂರ್ಯಾಸ್ತಮವಾದ ಮೇಲೆ ಎಂಟು ಗಂಟೆ ಆ ಸಂದರ್ಭ ಆಗ್ಬೋದು ಎಂಟರಿಂದ ಒಂಬತ್ತು ಆ ಸಂದರ್ಭದಲ್ಲಿ ಯಾರು ಈ ಕೋರ್ಟಿನ ವ್ಯಾಜ್ಯಗಳ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಅದರಲ್ಲೂ ವಿಳಂಬಗಳು ಹೆಚ್ಚಿದೆ ಎಂದಾಗ ಶನಿವಾರ ದಿವಸದಲ್ಲಿ ಮಂತ್ರಜಪವನ್ನು ಕೂಡ ಮಾಡ್ಬೋದು ಅಥವಾ ಅಣ್ಣ ತಮ್ಮಂದಿರಲ್ಲಿ ವ್ಯಾಜ್ಯ ಇದೆ ಭೂಮಿ ವ್ಯಾಜ್ಯಗಳಿದೆ ಅಂತ ಹೇಳಿದ್ರು ಕೂಡ ಮಂಗಳವಾರ ದಿವಸದಲ್ಲೂ ಇದೊಂದು ಸಂಕಲ್ಪ ಮಾಡಿ ಮಾಡ್ಬೋದು ಹೀಗೆ ಆ ನಿರ್ದಿಷ್ಟ ವಾರ ಅಂತಕ್ಕಂಥದ್ದನ್ನು ನೋಡ್ಕೋಬೇಕು ಇಲ್ಲಿ ತುಂಬ ಭೂಮಿ ವ್ಯಾಜ್ಯಗಳು ಅದನ್ನು ಮಂಗಳವಾರ ದಿವಸ ಅಥವಾ ಕೋರ್ಟ್ ವ್ಯಾಜ್ಯಗಳು ಅದು ವಿಳಂಬ ಆಗ್ತಿದೆ ಎಂದಾಗ ಶನಿವಾರ ಅಥವಾ ಎರಡೂ ದಿನ ಮಾಡ್ತೀರಾ ತೊಂದರೆ ಇಲ್ಲ ಎರಡೂ ದಿನದಲ್ಲೂ ಮಾಡಬಹುದು ಇದನ್ನು ರಾತ್ರಿ ಕಾಲದಲ್ಲಿ ಎಂಟು ಗಂಟೆ ಆ ಸಂದರ್ಭದಲ್ಲಿ ಉತ್ತರಾಭಿಮುಖವಾಗಿ ಕುಳಿತು ಕಪ್ಪು ಮಣಿಗಳಿಂದ ಕಪ್ಪು ಬಣ್ಣದ ಮಾಲೆಗಳಿಂದ ಜಪವನ್ನು ಮಾಡಬೇಕು ನೂರ ಎಂಟು ಬಾರಿ ಒಂದು ಮಂತ್ರವನ್ನು ಅನುಷ್ಠಾನ ಮಾಡೋದರಿಂದಾಗಿ ಆದಷ್ಟು ಶೀಘ್ರ ಈ ಒಂದು ಫಲ ಅಂತಕ್ಕಂಥದ್ದು ಸಿಗುತ್ತೆ ಯಾರು ಅಪರಾಜಿತ ಯಂತ್ರವನ್ನ ಇಟ್ಟು ಅದರ ಮುಂದೆ ಕುಳಿತು ಈ ಜಪವನ್ನು ಮಾಡ್ತಾರೆ ಇನ್ನೂ ಶೀಘ್ರವಾದಂತಹ ಫಲವನ್ನು ಕೂಡ ಕೊಡ್ತಕ್ಕಂಥದ್ದಾಗತ್ತೆ ಹಾಗಾಗಿ ಈ ಒಂದು ಶ್ಲೋಕವನ್ನ ಪ್ರತಿನಿತ್ಯ ಅಥವಾ ಮಂಗಳವಾರ ಶನಿವಾರದಲ್ಲಿ ಮಾಡಬಹುದು ಅಂತ ಹೇಳಿ ತಿಳಿಸಬಹುದಾಗಿದೆ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋರ್ಟ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಹೇಗೆ ಅದನ್ನ ಯಾವ ಕಾರಣಕ್ಕಾಗಿ ಇದೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಕುರಿತಾಗಿ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಗುರುಗಳೇ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕರಿಗೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದೆಲ್ಲದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳಬೇಕು ಅಂತ ಆದರೆ ಸ್ಕ್ರೀನ್ ಮೇಲೆ ಬರುವಂತಹ ವಿಳಾಸಕ್ಕೆ ಭೇಟಿ ನೀಡಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ